ನಾವು ಹವಾಮಾನ ಬದಲಾವಣೆ, ಇಂಗಾಲದ ಹೊರಸೂಸುವಿಕೆ, ಜಾಗತಿಕ ತಾಪಮಾನ ಮತ್ತು ಇತರ ಹಲವಾರು ಅಂಶಗಳ ಬಗ್ಗೆ ಮಾತಾಡ್ತಿದ್ದೀವಿ. ಆದರೆ ಮಣ್ಣನ್ನು ಕುರಿತು ಮಾತಾಡ್ತಿಲ್ಲ. ಕೋಟ್ಯಂತರ ಜೀವಿಗಳ ಬಾಳಿಗೆ ಮಣ್ಣು ವಾಸಸ್ಥಾನವಾಗಿದೆ. ಮಣ್ಣು ಫಲವತ್ತತೆಯನ್ನು ಕಳ್ಕೊಂಡಿದೆ ಅಂದರೆ ನೀವು ಅನೇಕ ರೀತಿಯಲ್ಲಿ ಭೂಮಿನ ಪರಿತ್ಯಜಿಸಿದ್ದೀರಿ ಅಂತ ಅರ್ಥ. ವಿಶ್ವದ ಪ್ರತಿ ಜವಾಬ್ದಾರಿಯುತ ವಿಜ್ಞಾನಿ ಮತ್ತು ಯುಎನ್ ಏಜೆನ್ಸಿಗಳು ನಮ್ಮ ಪಾಲಿಗೆ ಕೇವಲ 80 ರಿಂದ 100 ಕೊಯ್ಲು ಉಳಿದಿವೆ ಅಂತ ಹೇಳ್ತಿದ್ದಾರೆ. ಅಂದರೆ ಭೂಮಿ ಮೇಲೆ ಸುಮಾರು 45 ರಿಂದ 50 ವರ್ಷಗಳ ಕೃಷಿ ಮಣ್ಣು ಉಳಿದಿದೆ. 2045 ಹೊತ್ತಿಗೆ ನಾವು ಈಗ ಉತ್ಪಾದಿಸ್ತಿರೋ ಆಹಾರಕ್ಕಿಂತ 40% ಕಡಿಮೆ ಆಹಾರವನ್ನು ಉತ್ಪಾದಿಸ್ತೀವಿ ಮತ್ತು ನಮ್ಮ ಜನಸಂಖ್ಯೆ 900 ಕೋಟಿ ತಲುಪಿರುತ್ತೆ. ಮುಂದಿನ 25 ವರ್ಷಗಳಲ್ಲಿ ಉಂಟಾಗೋ ಆಹಾರದ ಕೊರತೆಯ ಪರಿಣಾಮಗಳನ್ನು ಊಹಿಸೋದಕ್ಕೂ ಆಗಲ್ಲ. ಆಹಾರದ ಕೊರತೆಯಾದರೆ ಪ್ರಪಂಚದಾದ್ಯಂತ ಅಂತರ್ಯುದ್ಧಗಳು ಶುರುವಾಗುತ್ತವೆ. ಈಗ ನಾವು ಮಣ್ಣಿನ ಅಳಿವನ್ನು ಎದುರಿಸ್ತಾ ಇದ್ದೀವಿ. ಮಣ್ಣು ಯಾಕೆ ನಾಶ ಆಗುತ್ತಿದೆ, ಎಲ್ಲಿ ಹೋಗುತ್ತಿದೆ, ನಮ್ಮ ಮಣ್ಣಿಗೆ ಏನಾಗ್ತಿದೆ ನಾವು ಅರ್ಥ ಮಾಡ್ಕೋಬೇಕು. ಮರಳಿಗೆ ನಾವು ಸಾವಯವ ಅಂಶ ಸೇರಿಸಿದರೆ ಅದು ಮಣ್ಣಾಗಿ ಬದಲಾಗುತ್ತೆ. ಮಣ್ಣಿಂದ ಎಲ್ಲ ಸಾವಯವ ಅಂಶಗಳನ್ನು ತೆಗೆದರೆ ಅದು ಮರಳಾಗುತ್ತೆ. ಸಹಜವಾದ ಕೃಷಿ ಮಣ್ಣಲ್ಲಿ ಸಾವಯವ ಅಂಶ ಕನಿಷ್ಠ 3-6% ಇರಬೇಕು. ಅತ್ಯಂತ ಕನಿಷ್ಠ ಅಂದರೆ 3%. ಮಣ್ಣನ್ನು ಜೀವಂತವಾಗಿಡೋಕ್ಕೆ ಕೊನೆ ಪಕ್ಷ ಇಷ್ಟಾದರೂ ಇರಬೇಕು. ಮಣ್ಣನ್ನು ಜೀವಂತವಾಗಿಡೋದು ಬಹಳ ಮುಖ್ಯ. ಪ್ರಪಂಚದಾದ್ಯಂತ ಕೃಷಿ ಮಣ್ಣಲ್ಲಿ ಸವಕಳಿ ಎಷ್ಟು ಹೆಚ್ಚಾಗಿದೆ ಅಂದರೆ ಕಳೆದ 100 ವರ್ಷಗಳಲ್ಲಿ ಬಹುತೇಕ ದೇಶಗಳಲ್ಲಿ 50% ಮೇಲ್ಮಣ್ಣು ಆಗಲೇ ಹೊರಟೇ ಹೋಗಿದೆ. ಪೌಷ್ಟಿಕಾಂಶದ ಮಟ್ಟ ಗಮನಾರ್ಹವಾಗಿ ಇಳಿದಿದೆ. ಆಹಾರದಲ್ಲಿ ಸೂಕ್ಷ್ಮ ಪೋಷಕಾಂಶಗಳು 20ನೇ ಶತಮಾನದ ಆರಂಭದಲ್ಲಿ ಎಷ್ಟು ಸಿಗ್ತಿತ್ತೋ ಈಗ ಅದೇ ಆಹಾರದಲ್ಲಿ ಆ ಅಂಶ 90% ಕಡಿಮೆ ಸಿಗ್ತಿದೆ. 1920ರಲ್ಲಿ 1 ಕಿತ್ತಳೆ ತಿಂದರೆ ಎಷ್ಟು ಪೌಷ್ಟಿಕಾಂಶ ಸಿಗುತ್ತಿತ್ತೋ ಈಗ 2020ರಲ್ಲಿ ಅಷ್ಟನ್ನು ಪಡೆಯೋಕ್ಕೆ ನೀವು 8 ಕಿತ್ತಳೆಗಳನ್ನು ತಿನ್ನಬೇಕು. ನಮ್ಮ ಆಹಾರವನ್ನು ಈ ಸ್ಥಿತಿಗೆ ತಂದಿದ್ದೀವಿ. ಮಣ್ಣು ಈ ಭೂಮಿಯ ಅತಿದೊಡ್ಡ ಪರಿಸರ ವ್ಯವಸ್ಥೆಯಾಗಿದೆ ಮತ್ತು ಕೆಲವೇ ಜನರಿಗೆ ಅದರ ಬಗ್ಗೆ ತಿಳಿದಿದೆ. 1 ಚಮಚ ಆರೋಗ್ಯಕರ ಮಣ್ಣಲ್ಲಿ ಬಹುಶಃ ಈ ಭೂಮಿಯ ಮೇಲಿರೋ ಜನರಿಗಿಂತ ಹೆಚ್ಚು ಸೂಕ್ಷ್ಮ ಜೀವಿಗಳಿವೆ. 12-15 ಇಂಚುಗಳ ಮೇಲ್ಮಣ್ಣಿನಲ್ಲಿರೋ ಸೂಕ್ಷ್ಮ ಜೀವಿಗಳೇ ನಮ್ಮ ಅಸ್ತಿತ್ವಕ್ಕೆ ಆಧಾರ. ನಮ್ಮ ಕಾಲ್ ಕೆಳಗಿನ ಈ ಜಾದುವೆ ನಮ್ಮಂತಹ ಈ ಜೀವಿಗಳನ್ನು ಸೃಷ್ಟಿಸಿರೋದು. ಈ 12-15 ಇಂಚುಗಳ ಮೇಲ್ಮಣ್ಣು ಭೂಮಿ ಮೇಲಿನ 87% ಜೀವರಾಶಿಗಳ ಆಧಾರ. ನನಗೂ ನಿಮಗೂ ಕೂಡ, ನಾವು ಮಣ್ಣು ಅಂತ ಕರೆಯೋ ಈ ಭೂಮಿ ತಾಯಿಗೆ ಕೂಡ ಜೀವ ಇದೆ ಅಂತ ಗುರುತಿಸೋಕೆ ಪ್ರಾರಂಭಿಸಬೇಕು. ತೆರೆದ ಮಣ್ಣು ಉಳುಮೆಯಿಂದ ಬಿಸಿಲಿಗೆ ತೆರೆದುಕೊಂಡಿರೋದು ಸೂಕ್ಷ್ಮಜೀವಿಗಳ ವಿನಾಶಕ್ಕೆ ಮೂಲ ಕಾರಣ. ಹಾಗಾಗಿ ಕೃಷಿಯ ಬಗ್ಗೆ ಗಮನ ಕೊಡಬೇಕು. ಭೂಮಿ ಎಷ್ಟು ಸಾಧ್ಯನೋ ಅಷ್ಟು ನೆರಳಲ್ಲಿ ಇರೋ ಬಗ್ಗೆ ಗಮನ ಕೊಡಬೇಕು. ಹುಲ್ಲು, ಚಿಕ್ಕ ಸಸ್ಯ, ಪೊದೆ, ಮರ ಯಾವ ರೀತಿ ನೆರಳಾದರೂ ಸರಿ, ಕಾನ್ಷಿಯಸ್ ಪ್ಲಾನೆಟ್ ಮಣ್ಣು ಉಳಿಸಿ ಆಂದೋಲನನ ಆರಂಭಿಸುತ್ತಿದೆ. ಮಣ್ಣನ್ನ ಪುನಶ್ಚೇತನಗೊಳಿಸೋಕೆ ಕಾರ್ಯನೀತಿಗಳಲ್ಲಿ ಬದಲಾವಣೆ ತರಬೇಕು ಅಂತ. ಇದರ ಭಾಗವಾಗಿ 65 ವರ್ಷದವನಾದ ನಾನು ಒಂಟಿಯಾಗಿ ಮೋಟರ್ ಸೈಕಲ್ನಲ್ಲಿ 30,000 ಕಿಲೋಮೀಟರ್ ಕ್ರಮಿಸುತ್ತಿದ್ದೀನಿ. 24 ರಾಷ್ಟ್ರಗಳಲ್ಲಿ 30,000 ಕಿಲೋಮೀಟರ್ ನಾಗರಿಕರಿಂದ ಬೆಂಬಲವನ್ನು ಸಕ್ರಿಯಗೊಳಿಸೋಕೆ, ದೀರ್ಘಾವಧಿಯ ಹೂಡಿಕೆಗೆ ಮಹತ್ವವಿದೆ ಅಂತ ಸರ್ಕಾರಕ್ಕೆ ಭರವಸೆ ಮೂಡಿಸೋಕೆ, ಭೂಮಿ ಮೇಲಿನ ಪ್ರತಿಯೊಂದು ಸರ್ಕಾರದ ಕಾರ್ಯನೀತಿಯಲ್ಲಿ ಮಣ್ಣಿನ ಪುನಶ್ಚೇತನದ ವಿಷಯನ ಪ್ರತಿಷ್ಠಾಪಿಸೋದು ಬಹಳ ಮುಖ್ಯ. ಪ್ರಪಂಚದ ಅಭಿಪ್ರಾಯನ ನಾವು ಬದಲಾಯಿಸಬೇಕು. ಮಣ್ಣು ಹಿಂದಿನ ತಲೆಮಾರುಗಳಿಂದ ಪಡೆದ ಸಂಪತ್ತು ಮತ್ತು ಮುಂದಿನ ಪೀಳಿಗೆಗೆ ನಾವು ಅದನ್ನು ಜೀವಂತ ಮಣ್ಣಾಗಿ ವರ್ಗಾಯಿಸಬೇಕು ಅಂತ. ನಾವು ಸಮಯದ ಹೊಸ್ತಿಲಲ್ಲಿದ್ದೀವಿ. ನಾವು ಈಗಲೇ ಸರಿಯಾದ ಕೆಲಸ ಮಾಡಿದರೆ ಮುಂದಿನ 15-25 ವರ್ಷಗಳಲ್ಲಿ ಈ ಪರಿಸ್ಥಿತಿನ ಬದಲಾಯಿಸಿ ಮಣ್ಣನ್ನು ಪುನಶ್ಚೇತನಗೊಳಿಸಬಹುದು. ಆದರೆ ಇದನ್ನು ಇನ್ನು 30-40 ವರ್ಷ ಹೀಗೆ ಬೆಳೀಲಿಕ್ಕೆ ಬಿಟ್ಟು 40 ವರ್ಷ ಆದಮೇಲೆ ಪ್ರಯತ್ನಪಟ್ಟರೆ
ಆಗ ಇದು 150-200 ವರ್ಷಗಳು ತಗೋಬಹುದು. ಯಾಕಂದ್ರೆ ಅಷ್ಟು ಪ್ರಮಾಣದ ಜೀವ ವೈವಿಧ್ಯತೆ ನಷ್ಟ ಆಗಿರುತ್ತೆ. 21 ಮಾರ್ಚ್ನಿಂದ 100 ದಿನಗಳವರೆಗೆ ಇಡೀ ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯರು ಮಣ್ಣಿನ ಬಗ್ಗೆ ಮಾತಾಡಬೇಕು. ಮಣ್ಣು ಅನ್ನೋದು ಮಣ್ಣು ಉಳಿಸಿ ಅನ್ನೋದು ಎಲ್ಲ ಕಡೆ ಕೇಳಿಸಬೇಕು. ಜೀವನದ ಪ್ರಮುಖ ಅಂಶವಾದ ಮಣ್ಣಿನ ಕುರಿತು ನಮ್ಮ ಅಭಿಪ್ರಾಯ ಬದಲಾಗಬೇಕು. ಪ್ರತಿಯೊಬ್ಬರು ನಿಮಗಾಗುವಷ್ಟು ಜನರನ್ನು ತಲುಪಬೇಕು. ಇದನ್ನು ಸಾಧ್ಯವಾಗಿಸೋಕೆ ಅನೇಕ ಜಾಗತಿಕ ನಾಯಕರು ಮತ್ತು ಪ್ರಭಾವಿಗಳು ಈಗಾಗಲೇ ಅಭಿಯಾನದಲ್ಲಿ ಭಾಗವಹಿಸುತ್ತಿದ್ದಾರೆ. ನೀವು ಭಾಗಿಯಾಗಿ ಇದನ್ನು ಸಂಭವಿಸುವಂತೆ ಮಾಡೋಣ. ನನ್ನ ಕಡೆಯಿಂದ ಸಾಧ್ಯವಾದಷ್ಟು ಕೊಡುಗೆ ನೀಡ್ತೀನಿ. ನಾವು ಮಣ್ಣನ್ನು ಉಳಿಸ್ತೀವಿ, ನೀವು ಕೂಡ ಮಾಡಿ. ಮಣ್ಣನ್ನು ರಕ್ಷಿಸಬೇಕು. ನಮ್ಮ ಮಕ್ಕಳ ಮತ್ತು ಭೂಮಿಯ ಭವಿಷ್ಯ ಅದರ ಮೇಲೆ ನಿಂತಿದೆ. ಮಣ್ಣನ್ನು ಉಳಿಸಿ. ನಾವು ಏನನ್ನ ಮಾಡಬೇಕು ಅನ್ನೋದು ತಿಳಿದಿದೆ. ಅದನ್ನ ಸಾಧ್ಯವಾಗೋ ಹಾಗೆ ಮಾಡೋಣ. ಇದು ಸಾಧ್ಯವಾಗೋ ಹಾಗೆ ಮಾಡೋಣ. ಇದನ್ನ ಸಾಧ್ಯವಾಗಿಸೋಣ. ಇದನ್ನ ಸಾಧ್ಯವಾಗಿಸೋಣ. Let's make it happen. Let's make it happen. Let's make it happen.